ಹೆಚ್ಚಾಯಿತು ಚಳಿ ತಾಂಡವ ಕೊರೆಯುವ ಚಳಿಗೆ ಉತ್ತರ ಕನ್ನಡ ಕರ್ನಾಟಕ ತತ್ತರಿಸಿ ಹೋಗಿದೆ ಬೆಂಗಳೂರಲ್ಲೂ ದಾಖಲೆ ಪ್ರಮಾಣಕ್ಕಿಳಿದ ಕನಿಷ್ಠ ಉಷ್ಣಾಂಶ ಶೀತ ಗಾಳಿ ಅಬ್ಬರದ ಎಚ್ಚರಿಕೆಯನ್ನ ಕೊಟ್ಟ ಹವಾಮಾನ ಇಲಾಖೆ ಕೆಲ ಜಿಲ್ಲೆಗಳಿಗೆ ಶೀತ ಗಾಳಿ ಅಬ್ಬರ ಹಿನ್ನೆಲೆಯಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಇನ್ನು ನೆನ್ನೆ ರಾಜ್ಯದಲ್ಲಿ ಅತಿ ಕನಿಷ್ಠ ಉಷ್ಣಾಂಶ 6.0 ಡಿಗ್ರಿ ಸೆಲ್ಸಿಯಸ್ ಬಾಗಲಕೋಟೆಯಲ್ಲಿ ದಾಖಲಾಗಿದೆ ಹಾಗೆ ಉತ್ತರ ಒಳನಾಡಿನ ಬೀದರ್ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಮುಂದಿನ 24 ಗಂಟೆಗಳ ಅವಧಿಯಲ್ಲಿ ಶೀತ ಮಾರುತಗಳು ಬೀಸುವ ಬಹಳಷ್ಟು ಸಾಧ್ಯತೆ ಕೂಡ ಇದೆ ಇನ್ನು ಮುಂದಿನ 24 ಗಂಟೆಗಳ ಅವಧಿಯಲ್ಲಿ ಕನಿಷ್ಠ ಉಷ್ಣಾಂಶ ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಸಾಮಾನ್ಯಕ್ಕಿಂತ 6 ರಿಂದ 7 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಸಾಧ್ಯತೆ ಇದೆ ಇನ್ನು ರಾಜ್ಯಾದ್ಯಂತ ಒಂದೆರಡು ಕಡೆಗಳಲ್ಲಿ ಸಾಮಾನ್ಯಕ್ಕಿಂತ 3 ರಿಂದ 4 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುವ ಸಾಧ್ಯತೆ ಇದೆ ಇನ್ನು ಬೆಂಗಳೂರಿನಲ್ಲೂ ಕೂಡ 13 ಡಿಗ್ರಿ ಸೆಲ್ಸಿಯಸ್ ಗೆ ಕುಸಿದಿರುವ ಕಡಿಮೆ ಉಷ್ಣಾಂಶ ಇನ್ನು ನಗರದಲ್ಲಿ ಮುಂದಿನ 24 ಗಂಟೆಗಳು ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವ ದಟ್ಟ ಮಂಜು ಮುಸುಕುವ ಬಹಳಷ್ಟು ಸಾಧ್ಯತೆ ಕೂಡ ಇದೆ ಹಾಗೆ ಮುಂದಿನ 48 ಗಂಟೆಗಳ ಕಾಲ ಚಳಿಯ ಅಬ್ಬರ ಹೆಚ್ಚಾಗುವ ಸಾಧ್ಯತೆ ಇದೆ ಒಣಹವೆ ಮುಂದುವರೆದಿತ್ತು ಕನಿಷ್ಠ ಉಷ್ಣಾಂಶ ಕೆಲವು ಕಡೆ 10 ಡಿಗ್ರಿಗೂ ಕಡಿಮೆ ವರದಿಯಾಗಿತ್ತು ಅತಿ ಕಡಿಮೆ ಕನಿಷ್ಠ ಉಷ್ಣಾಂಶ ಬಾಗಲಕೋಟೆಯಲ್ಲಿ 6 ಡಿಗ್ರಿ ಸೆಲ್ಸಿಯಸ್ ವರದಿಯಾಗಿತ್ತು ಇದು ಬೀದರಲ್ಲಿ 7.5 ವಿಜಯಪುರದಲ್ಲಿ 7.6 ಚಿಂತಾಮಣಿಯಲ್ಲಿ 8.1 ಚಿಕ್ಕನಹಳ್ಳಿಯಲ್ಲಿ 8.9 ಚಾಮರಾಜನಗರದಲ್ಲಿ 9.9 ಮತ್ತು ದಾವಣಗೆರೆಯಲ್ಲಿ 10 ಡಿಗ್ರಿ ಸೆಲ್ಸಿಯಸ್ ವರದಿಯಾಗಿತ್ತು ಮುಂದಿನ 24 ಗಂಟೆಗೆ ಈ ಕನಿಷ್ಠ ಉಷ್ಣಾಂಶ ಉತ್ತರ ಒಳನಾಡಿನಲ್ಲಿ ಬೀದರ್ ವಿಜಯಪುರ ಬಾಗಲಕೋಟೆ ಈ ಜಿಲ್ಲೆಗಳಲ್ಲಿ ಕೆಲವು ಕಡೆ ಸಾಮಾನ್ಯದಿಂದ 6 ರಿಂದ 7 ಡಿಗ್ರಿವರೆಗೂ ಕಡಿಮೆ ವರದಿಯಾಗುವ ಸಾಧ್ಯತೆಗಳಿದೆ ಈ ಕನಿಷ್ಠ ಉಷ್ಣಾಂಶ ಉತ್ತರ ಒಳನಾಡಿನಲ್ಲಿ ಮತ್ತು ಬೆಳಗಾಂ ಜಿಲ್ಲೆಗಳಲ್ಲಿ ಒಂದೆರಡು ಕಡೆ ದಕ್ಷಿಣ ಒಳನಾಡಿನಲ್ಲಿ ಬಳ್ಳಾರಿ ಶಿವಮೊಗ್ಗ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಒಂದೆರಡು ಕಡೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ